बोलो भारत माता की जय। बोलो भारत माता की जय। प्रधानमंत्री नरेंद्र मोदी ಅವರಿಗೆ जय। नरेंद्र मोदी ಅವರಿಗೆ जय। भारतीय जनता ಪಕ್ಷಕ್ಕೆ जय। ಬಸವರಾಜ ಬೊಮ್ಮಾಯಿ ಅವರಿಗೆ जय। ನಿಮಗೆ जय। ಮಾತೆ ಕೇಳಿ ನರಸಿಂಹ ಅವರಿಗೆ जय। ನನಗೆ जय। ಸಹೋದರ ಸಹೋದರಿಯರೇ, ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಏನಪ್ಪ ಇದು, ಒಂದು ತಾಲೂಕಿನ ಜನ ಸೇರಿದಾರ ಅಥವಾ ಕೊಲ್ಲಳ್ಳಿ ಗ್ರಾಮ ಪಂಚಾಯತ್ ಇವರು ಮಾತ್ರ ಸೇರಿದಾರ? ನಿಮ್ಮ ಈ ಉತ್ಸಾಹ, ನಿಮ್ಮ ಅಭಿಮಾನ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿಗೆ ಬೆಲೆ ಸಾಧ್ಯನೇ ಇಲ್ಲ ಕಟ್ಟಲಿಕ್ಕೆ ಅಂತ ನಾನು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಈ ನಿಮ್ಮ ಅಭಿಮಾನದಿಂದ, ನಿಮ್ಮ ಆಶೀರ್ವಾದದಿಂದ ಇಡೀ ರಾಜ್ಯದ ಜನರಿಗೆ ನಿಮ್ಮ ಮಗನನ್ನ ಪರಿಚಯ ಮಾಡಿದ್ದೀರಿ. ಒಬ್ಬ ಒಳ್ಳೆಯ ಆರೋಗ್ಯ ಸಚಿವನನ್ನಾಗಿ ಮಾಡಿರೋದಕ್ಕೆ ಅದು ನಿಮ್ಮ ಆಶೀರ್ವಾದ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಚುನಾವಣೆ ಬಂದಿದೆ. 2023 ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಬಂದಿದೆ. 4ನೇ ಬಾರಿ ನಾನು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ಬಂದಿದ್ದೀನಿ. 10 ವರ್ಷದಲ್ಲಿ 3 ಸಲ ಚುನಾವಣೆ ಎದುರಿಸಿದೆ. ಕಳೆದ 5 ವರ್ಷದಲ್ಲಿ ಇದು 3ನೇ ಚುನಾವಣೆ. ನಾನು ಒಂದ್ಸಲಿ ರಾಜೀನಾಮೆ ಕೊಟ್ಟೆ. ಯಾಕೊಂಡೆ ಅಂತ ನಿಮಗೆಲ್ಲ ಕೂಡ ಗೊತ್ತಿದೆ ಅಲ್ವಾ? ಇವತ್ತು ಯಾರಾದರೂ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಪಶ್ಚಾತ್ತಾಪ ಪಡ್ತೀರಾ? ಇವತ್ತು ನಾನು ರಾಜೀನಾಮೆ ಕೊಟ್ಟಿದ್ರಿಂದ ಇವತ್ತು ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಂದಿದೆ. ಬಂದಿದೆಯಾ ಇಲ್ವಾ? ಹಾಗಾಗಿ ರಾಜೀನಾಮೆ ನಾನು ಕೊಟ್ಟಿದ್ದ ಸರಿನಾ ತಪ್ಪ? ಯಾರಿಗೂ ಪಶ್ಚಾತ್ತಾಪ ಇಲ್ಲ ಅಲ್ವಾ? ಪಾಪ, ಏನೋ ಕಾಂಗ್ರೆಸ್ ನವರು ಹೇಳ್ತಾ ಇದ್ದಾರೆ. ಇದು ಚಿಕ್ಕಬಳ್ಳಾಪುರ ಅಂದ್ರೆ ಕಾಂಗ್ರೆಸ್ ನ ಭದ್ರ ಕೋಟೆ ಅಂತೆಪ್ಪ. 2008 ಯಾಕೆ ಹೀಗಾಗಿ ಒಂದು ಸೋತ್ರಿ ಮತ್ತೆ 3ನೇ ಸ್ಥಾನಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 2008 ಯಾಕೆ ಸೋತ್ರಿ? ಮತ್ತೆ ಕಾಂಗ್ರೆಸ್ ನ ಶಾಸಕನಾಗಿ ನಾನೇ ಬೇಕಾಗಿ ಬಂದು ನಿಮ್ ಪಕ್ಷಕ್ಕೊಂದು ಸೀಟ್ ಕೊಟ್ಟೆ. ನನ್ನ ಮರ್ಜಿಯಲ್ಲಿ ನೀವಿದ್ದೀರಿ ಹೊರತು ನಿಮ್ಮ ಮರ್ಜಿಯಲ್ಲಿ ನಾನಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 2013-18 ನಮ್ಮ ಕ್ಷೇತ್ರದ ಜನತೆ ಆಶೀರ್ವಾದದಿಂದ 2 ಬಾರಿ ಕಾಂಗ್ರೆಸ್ಗೆ ಸ್ಥಾನ ಕೊಟ್ಟು, ಆದ್ರೆ ಅವರೇನ್ ಮಾಡಿದ್ರು, ನಾವು ಯಾರನ್ನ ಸೋತಿದ್ವಿ ಜನತಾದಳನ ಆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು. ಸರಿನಾ? ಇದು ನಮಗ್ ಮುಂಚೆ ಹೇಳಿದ್ರೆ ನಾವು ಅವತ್ತೇ ಕಾಂಗ್ರೆಸ್ ಅಲ್ಲಿ ನಿಂತಾ ಇದ್ವಿ, ಹೌದಲ್ವಾ? ಹಾಗಾಗಿ ಬಂದವಳೆ, ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮಗ್ ಬಂದಿದೆ. ಇವತ್ತು TV9 ಅವ್ರು ಬಂದಿದ್ರು, ಅದೆಲ್ಲ ನೋಡಿ ಅವ್ರ ಮೂಕ ವಿಸ್ಮಿತರ. ಏನ್ ಸರ್, 3 ವರ್ಷದಲ್ಲಿ ಯೋಜನೆ ಘೋಷಣೆ ಮಾಡಿ ನೀವೇ ಶಂಕುಸ್ಥಾಪನೆ ಮಾಡಿ ನೀವೇ ಉದ್ಘಾಟನೆ ಮಾಡಿದ್ದೀರಲ್ಲ 3 ವರ್ಷದಲ್ಲಿ ಸಾಧ್ಯ? ಹೌದಪ್ಪ ಸಾಧ್ಯ. ಜನರ ಬಗ್ಗೆ ಬದ್ಧತೆ ಇದ್ರೆ ಎಲ್ಲವೂ ಕೂಡ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬರ್ತಾ ಇರ್ಬೇಕಾದ್ರೆ ಕೆರೆಗಳಲ್ಲಿ ನೀರು ನೋಡೋದು, ಏನ್ ಸರ್ ಬರದೆ ನಾನು ಅಂತಾರೆ. ಇದು ಮರಳು ಭೂಮಿ ಅಂತ ಇದ್ರು ಚಿಕ್ಕಬಳ್ಳಾಪುರನ. ಎಲ್ ನೋಡಿದ್ರು ನೀರಿದೆ, ಎಲ್ ನೋಡಿದ್ರು ಹಸಿರಿದೆ. ಏನಿದು ಮಲ್ನಾಡು ತರ ಆಗ್ತಾ ಇದೆಯಲ್ಲ ಚಿಕ್ಕಬಳ್ಳಾಪುರ ಅಂತ ಹೇಳಿ ನಾನು ಹೇಳಿದೆ. ಇದಕ್ಕೆ ಮಾತು ಕೊಟ್ಟಿದ್ದೆ ನಾನು. 2 ವರ್ಷದಲ್ಲಿ ನೀರನ್ನ ತಂದು ಪ್ರತಿ ಕೆರೆಯನ್ನ ನೀರನ್ನ ತುಂಬಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಸಣ್ಣ ಹುಡುಗನಲ್ಲಿ 40 ವರ್ಷದ ಹಿಂದೆ ನಾನು ಕೆರೆಗಳಲ್ಲಿ ನೀರು ನೋಡಿದ್ದೆ. ಮತ್ತೆ ಇವತ್ತು ಕಳೆದ 1 ವರ್ಷದಿಂದ ನೋಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ.
ಇವತ್ತೆಲ್ಲ ಕೂಡ ಹೂವನ್ನ ಹಣ್ಣನ್ನ ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಯಾರು? ಇವತ್ತು ರೈತರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂದ್ರೆ ಇವತ್ತು ಕೆರೆಗಳನ್ನು ತುಂಬಿಸಿದ ಸರ್ಕಾರ ನಂದು ಒಂದು ಬದ್ಧತೆಯಿಂದ ಮಾಡಿದ್ದೇವೆ. 1,100 ಕೋಟಿ ರೂಪಾಯಿಗಳನ್ನ ನಿಮ್ಮ ಶಾಸಕ ಮೊದಲನೇ ಸಲ ತಂದಿದ್ದಾರೆ. ಮೊದಲನೇ ಸಲ ಆಯ್ಕೆ ಆದ ಮೇಲೆ ಎಷ್ಟೆಂದ್ರೆ ಈಗ ತಂದಂತ ಅನುದಾನ ಎಷ್ಟು? 1,400 ಕೋಟಿ. ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವೆಚ್ಚ ಎಷ್ಟು? 800 ಕೋಟಿ. ಇವೆರಡೇ ಪ್ರಾಜೆಕ್ಟ್ ಇಂದ ತಂದಂತ ಅನುದಾನ ಎಷ್ಟು? 2,200 ಕೋಟಿ. ಯಾರು ತಿಂದಿದ್ದಪ್ಪ ಮುಂಚೆ? ಎಷ್ಟ್ ಜನ ಶಾಸಕರಾಗಿದ್ರು, ಎಷ್ಟ್ ಜನ ಮಂತ್ರಿಗಳಾಗಿದ್ರು, ಎಷ್ಟ್ ಜನ ಕೇಂದ್ರದಲ್ಲಿ ಸಚಿವರಾಗಿದ್ರು? ಅವತ್ತು ರೈತರು ಇರ್ಲಿಲ್ವಾ? ಅವತ್ತು ಮಹಿಳೆಯರಿಗೆ ನಮ್ಮ ತಾಯಂದರಿಗೆ ಆರೋಗ್ಯವನ್ನು ನೋಡಿಕೊಳ್ಳುವಂತ ಅವಶ್ಯಕತೆ ಇರ್ಲಿಲ್ವಾ? ಆಸ್ಪತ್ರೆ ಬೆಳೆಸಿರ್ಲಿಲ್ವಾ? ಯಾಕೆ ಮಾಡ್ಲಿಲ್ಲ? ಮತ್ತೆ ಸುಧಾಕರ್ ಬರ್ಬೇಕಾಯ್ತಲ್ಲ, ನಿಮಗೆ ಇದನ್ನೆಲ್ಲ ಕೂಡ ಮಾಡ್ಲಿಕ್ಕೆ 60 ವರ್ಷ ಆದ್ಮೇಲೆ ಯಾವ ನೈತಿಕತೆಯಿಂದ ಮತ ಕೇಳಕ್ಕೆ ಬಂದಿದ್ದೀರಿ ಕಾಂಗ್ರೆಸ್ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಬಂದವಳೆ, ಇವತ್ತು ಯಾವ ಭದ್ರ ಕೋಟೆನೂ ಇಲ್ಲ, ಕಾಂಗ್ರೆಸ್ ಅವ್ರದ್ದು ಕೋಟೆನೂ ಇಲ್ಲ, ಅದು ಭದ್ರನೂ ಇಲ್ಲ. ನನಗೆ ಬೇಕಾಗಿರುವಂತದ್ದು ಈ ಕ್ಷೇತ್ರದ ಭದ್ರತೆ, ರೈತರಿಗೆ ಭದ್ರತೆಯನ್ನ ಕೊಡುವಂತದ್ದು. ನೀರಾವರಿ ಮೂಲಕ ರೈತರ ಬದುಕು ಭದ್ರವನ್ನ ಮಾಡಿದ್ದೇವೆ. ಮಹಿಳೆಯರ ಆರೋಗ್ಯವನ್ನ ಆಸ್ಪತ್ರೆಯಿಂದ ತರೋದ್ರ ಮೂಲಕ ಅವರಿಗೆ ಒಂದು ಆರೋಗ್ಯ ಭದ್ರತೆಯನ್ನು ಕೊಟ್ಟಿದ್ದೇವೆ. ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನ ಕೊಡೋದ್ರ ಮೂಲಕ ಇವತ್ತು ಶೈಕ್ಷಣಿಕ ಭದ್ರತೆಯನ್ನ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಇವತ್ತು ನಮ್ಮ ಯುವಕರಿಗೆ ಮುಂದಿನ ದಿನಗಳಲ್ಲಿ ಉದ್ಯೋಗ ಭದ್ರತೆಯನ್ನ ಕೊಡುವಂತದ್ದು ನನ್ನ ಭರವಸೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ಅನೇಕ ಬಡವರು ನಿವೇಶನಗಳಿರಲಿಲ್ಲ, ಆಶ್ರಯ ಇರಲಿಲ್ಲ, ಮನೆಯಲ್ಲಿ ಇರಲಿಲ್ಲ. ಇವತ್ತು ನಿಮ್ಮ ಸಹೋದರ ಬಂದು 1,000 ಸೈನ್ಯಗಳನ್ನ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಸಹೋದರನಾಗಿ ನಾನು ಒಂದು ಕಾಂಗ್ರೆಸ್ ಅಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ. ಹಾಗಾಗಿ ಬಂದವಳೆ, ಇವತ್ತು ನಿವೇಶನಗಳು ಯಾರಿಗೆಲ್ಲ ಸಿಕ್ಕಿದೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರಿಗೆ ಇನ್ನೂ ಕೂಡ ನಿವೇಶನಗಳು ಸಿಕ್ಕಿಲ್ಲ, ಚುನಾವಣೆ ಆದ್ಮೇಲೆ ನಿಮಗೆಲ್ಲ ನಿವೇಶನಗಳನ್ನು ಕೊಡುವಂತ ಕರ್ತವ್ಯ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಮನವರಿಕೆ. ಕೇವಲ ನಿವೇಶನಗಳನ್ನು ಮಾತ್ರ ಕೊಡಂತದಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಗುಣಮಟ್ಟದ ಮನೆಗಳನ್ನು ಕೂಡ ಕಟ್ಟಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬರೀ. ಇವತ್ತು ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾನ್ಯ ಕೇಳಿ ಯಾಕೆ ಬಿಜೆಪಿ ಕೇಳಿದ್ರೆ, ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ತಂದಿದ್ದಾರೆ. ಪ್ರತಿಯೊಬ್ಬರ ಆರೋಗ್ಯಕ್ಕೆ ಅವರು ಕಾಳಜಿಯನ್ನು ವಹಿಸಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೆ ಆರೋಗ್ಯ ವಿಮೆಯನ್ನ, ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆಯನ್ನ ಇವತ್ತು ತಂದಿದ್ದಾರೆ ಜಾರಿಗೆ. ಒಂದು ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಯ ಒಂದು ವಿಮೆ ಇದೆ. ಒಂದು ಮನೆಯಲ್ಲಿ ಇಬ್ಬರಿಗೆ ಏನಾದರೂ ತೊಂದರೆ ಆದರೂ ಕೂಡ 5 ಲಕ್ಷ ರೂಪಾಯಿವರೆಗೂ ಕೂಡ ಪ್ರತಿ ವರ್ಷ ನಿಮ್ಮ ಅಕೌಂಟ್ ನಲ್ಲಿ ಇದ್ದಂಗೆ. ಇವತ್ತು ಈ ರೀತಿಯ ಆರೋಗ್ಯ ಭದ್ರತೆಯನ್ನ ಕೊಟ್ಟಿರ್ತಕ್ಕಂತ ಸರ್ಕಾರ ದೇಶದಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ಈ ಕಾರ್ಡ್ 1 ರೂಪಾಯಿ ಕೂಡ ನೀವು ಖರ್ಚು ಮಾಡಬೇಕಾಗಿಲ್ಲ, ಆ ಕಾರ್ಡ್ ಕೂಡ ಉಚಿತವಾಗಿ ನಿಮಗೆ ಕೊಡ್ತೇವೆ. ಈಗಾಗಲೇ ಪ್ರಾರಂಭ ಮಾಡಿದ್ದೆ ಕೊಡ್ಲಿಕ್ಕೆ.